Hi, hallo. ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ಎಸ್ ಫೈನಲ್ ಆಗಿ ಏಳನೇ ವೇತನ ಆಯೋಗದ ಬಗ್ಗೆ ಅಧಿಕೃತವಾಗಿರುವಂಥ ಹೇಳಿಕೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಮನೆ ನೀಡಿದರು ಅದರ ಜೊತೆಗೇನೆ ಈವಾಗ ಏಳನೇ ವೇತನ ಆಯೋಗದ ಬಗ್ಗೆ ನಿನ್ನೆ ನಡೆದಿರುವಂಥ ಒಂದು ಸಮಾರಂಭದಲ್ಲಿ ಮಾಧ್ಯಮದವರೊಂದಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಅವರು ಸೊ ಏನು ಹೇಳಿದ್ದಾರೆ ನವೆಂಬರ್ ತಿಂಗಳ ಅಂತ್ಯದಲ್ಲಿಯೇ ಒಂದು ವರದಿ ಬರಲಿದೆ ಮತ್ತು ವರದಿ ಮತ್ತೆ ಆರು ತಿಂಗಳು ವಿಸ್ತರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಗಳೆದಿದ್ದು ಯಾವುದೇ ರೀತಿಯಾದಂತಹ ವರದಿ ವಿಸ್ತರಣೆ ಆಗುವುದಿಲ್ಲ ಏಳನೇ ವೇತನ ಆಯೋಗದ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಮುಗಿದಿದೆ ಇನ್ನೇನು ಸರ್ಕಾರಕ್ಕೆ ವರದಿ ಸಲ್ಲಿಸುವುದು ಮಾತ್ರ ಬಾಕಿ ಇದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನು ಸಿ ಎಸ್ ಷಡಕ್ಷೇರಿಯವರು ಮಾಧ್ಯಮ ಮಿತ್ರರೊಂದಿಗೆ ಇವತ್ತಿನ ದಿನ ಹಂಚಿಕೊಂಡಿದ್ದಾರೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ನಮಗೆಲ್ಲರೂ ಗೊತ್ತಿರುವ ಹಾಗೆ ಏಳನೇ ವೇತನ ಆಯೋಗ ದಶಕಗಳಿಂದಲೂ ಕರ್ನಾಟಕದಲ್ಲಿ ಪೆಂಡಿಂಗ್ ಉಳಿದಿರುವಂಥದ್ದು ಒಂದು ಬಿ ಜೆ ಪಿ ಸರ್ಕಾರದಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಬಟ್ ಅದರ ಒಂದು ರಿಪೋರ್ಟ್ ಬರೋದಿಲ್ಲ ಮತ್ತು ಮಧ್ಯಂತರ ಪರಿಹಾರವನ್ನು ಕೂಡ ಜಾರಿ ಮಾಡ್ತಾರೆ ಸೊ ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮತ್ತೆ ಆರು ತಿಂಗಳ ವಿಸ್ತರಣೆಯನ್ನು ನೀಡ್ತಾರೆ ಸೊ ಆ ಒಂದು ಆರು ತಿಂಗಳು ನವೆಂಬರ್ಗೆ ಅಂತ್ಯವಾಗಲಿದ್ದು ನವೆಂಬರ್ಗೆ ಸರ್ಕಾರಿ ನೌಕರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದು ಮುಂದೆ ಜನವರಿ ಫೆಬ್ರವರಿಯಲ್ಲಿ ಏನು ನೆಕ್ಸ್ಟ್ ಬಜೆಟ್ ಇದೆ ಆ ಒಂದು ಬಜೆಟ್ನಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಒಂದು ಹಣವನ್ನು ಕಾಯ್ದಿರಿಸಲಾಗುತ್ತದೆ ಮತ್ತು ಏಳನೇ ವೇತನ ಆಯೋಗವನ್ನು ಆದಷ್ಟು ಬೇಗ ಒಳ್ಳೆಯ ಒಂದು ಫಿಟ್ಮೆಂಟ್ ಒಂದಿಗೆ ಇಂಪ್ಲಿ ಮಾಡಲಾಗುತ್ತದೆ ಅನ್ನೋ ಒಂದು ಭರವಸೆಯನ್ನು ಹೊಂದಿದ್ರು ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ವು ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಸಿಗುತ್ತೆ ಎಕ್ಸಾಕ್ಟ್ಲಿ ಯಾವ ದಿನದಂದು ಈ ಒಂದು ಸಮಿತಿ ತನ್ನ ರಿಪೋರ್ಟ್ ನೀಡಲಿದೆ ಎಲ್ಲವುದರ ಬಗ್ಗೆ ತಮ್ಮ ಒಂದು ಡೌಟ್ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ ಷಡಕ್ಷಿರಿಯವರು ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಇವತ್ತಿನ ಒಂದು ಪ್ರಮುಖ ಸುದ್ದಿ ಏಳನೇ ವೇತನ ಆಯೋಗ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು ನವೆಂಬರ್ನಲ್ಲಿ ವರದಿ ಸಲ್ಲಿಕೆ ಮಾಡಲಾಗುವುದು ಅಂತ ಶೇಕಡಾ ನಲವತ್ತರಷ್ಟು ವೇತನ ಹೆಚ್ಚಳಕ್ಕೆ ಇಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಷಡಕ್ ಶಿರಿಯವರು ಹೇಳ್ತಾ ಇದ್ದಾರೆ ಸೊ ಡೆಪ್ತ್ ನ್ಯೂಸ್ ಅನಾಲಿಸಿಸ್ನ ನೀವು ಮಾಡಿದ್ರೆ ಏಳನೇ ವೇತನ ಆಯೋಗವು ಸಂಪೂರ್ಣವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿದೆ ವರದಿ ಸಲ್ಲಿಸುವ ಒಂದು ಹಂತಕ್ಕೆ ತಲುಪಿದೆ ಅಂತ ಹೇಳ್ತಿದ್ದಾರೆ ಆಯೋಗದ ಅಧ್ಯಕ್ಷರು ಸಿ ಎಂ ಸಿದ್ದರಾಮಯ್ಯವರನ್ನು ಆಲ್ರೆಡಿ ಭೇಟಿ ಮಾಡಿದ್ದಾರೆ ಕೆಲವೊಂದಿಷ್ಟು ದಿನಗಳ ಹಿಂದೆ ನೀವು ನೋಡಿದ್ರ ಯಾವ ರೀತಿಯಾಗಿ ಆಯೋಗದ ಅಧ್ಯಕ್ಷರು ಸುಧಾಕರ್ ರಾವ್ ಮತ್ತು ಸಿ ಎಂ ಅವರ ನಡುವೆ ಒಂದು ಮೀಟಿಂಗ್ ನಡೆಯುತ್ತೆ ಆ ಒಂದು ಮೀಟಿಂಗ್ನಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳು ಕೂಡ ಪ್ರೆಸೆಂಟ್ ಇದ್ದರು ನವೆಂಬರ್ ಒಳಗೆ ವರದಿಯನ್ನು ಕೊಡುವ ವಿಶ್ವಾಸ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಶೇಕಡಾ ನಲವತ್ತರಷ್ಟು ವೇತನ ಹೆಚ್ಚಳಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಮತ್ತೆ ಅವಧಿ ವಿಸ್ತರಣೆ ಮಾಡುವ ಸಾಧ್ಯತೆ ಕಡಿಮೆ ಆಯೋಗದ ಶಿಫಾರಸಿನ ಬಂದ ನಂತರ ನಾವು ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತೇವೆ ಎಂದು ಷಡಕ್ ಅವರು ಇಲ್ಲಿ ತಿಳಿಸಿದ್ದಾರೆ ಸೊ ಬೇಸಿಕಲಿ ಏನು ನವೆಂಬರ್ ಹದಿನಾರರ ಒಳಗಾಗಿ ಟೈಮ್ಲೈನ್ ಕೂಡ ನೀಡಲಾಗಿದೆ ಆ ಒಂದು ಹದಿನಾರರ ಒಳಗಾಗಿಯೇ ಒಂದು ಸಿ ಎಮ್ ಸಿದ್ದರಾಮಯ್ಯವರ ಕೈಗೆ ಏಳನೇ ವೇತನ ಆಯೋಗದ ವರದಿ ತಲುಪಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದರೊಂದಿಗೆ ಮತ್ತೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಲೈಕ್ ಆರು ತಿಂಗಳ ಎಕ್ಸ್ಟೆನ್ಷನ್ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು ಸರ್ಕಾರದ ಗ್ಯಾರಂಟಿಯಲ್ಲಿ ಸರ್ಕಾರಿ ನೌಕರಿಗೆ ವೇತನ ಸಮಸ್ಯೆ ಆಗಲ್ಲ ಏನಕ್ಕೆಂದರೆ ತುಂಬ ಜನ ಇಲ್ಲಿ ಥಿಂಕ್ ಮಾಡ್ತಾ ಇದ್ರು ಸರ್ಕಾರ ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಆರ್ಥಿಕ ಹೊರೆಯಾಗ್ತಾ ಇದೆ ಅಂತ ಬಟ್ ಇಲ್ಲಿ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ಗಳನ್ನು ನೀಡಿದ್ದಾರೆ ಆ ಒಂದು ಕ್ಯಾಲ್ಕುಲೇಷನ್ಸ್ ನೋಡಿ ಸರ್ಕಾರ ಮಧ್ಯಂತರ ಪರಿಹಾರ ಈಗಾಗಲೇ ನೀಡ್ತಾ ಇದೆ ದ್ಯಾಟ್ ಈಸ್ ಸೆವೆಂಟೀನ್ ಪರ್ಸೆಂಟ್ ಸೊ ಅದಾದ ಮೇಲೆ ರಾಜ್ಯದ ಒಂದು ಬಜೆಟ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇದೆ ಆ್ಯಂಡ್ ಗ್ಯಾರಂಟೀಸ್ಗಳಿಗೆ ಮ್ಯಾಕ್ಸಿಮಮ್ ಅಂದರೆ ಅರವತ್ತು ಸಾವಿರ ಕೋಟಿ ಮಾತ್ರ ಖರ್ಚಾಗುತ್ತದೆ ಆ್ಯಂಡ್ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನೌಕರರ ವೇತನ ಹೆಚ್ಚಳ ಮಾಡಿದರೆ ಖರ್ಚಾಗ್ತಾ ಇರೋದರಿಂದ ವಾರ್ಷಿಕವಾಗಿ ಇಷ್ಟು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಯಾವುದೇ ರೀತಿಯಾಗಿ ನೌಕರಿಗೆ ತೊಂದರೆ ಒಂದು ಹಣಕಾಸಿನ ತೊಂದರೆ ಆಗಲಾರದು ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ ಇದರೊಂದಿಗಿನ ಹೇಳ್ತಾ ಹೋಗ್ತಾರೆ ಸರ್ಕಾರಕ್ಕೆ ನೌಕರರ ವೇತನ ದೊಡ್ಡ ಮೊತ್ತವಲ್ಲ ಹಿಂದಿನ ಸರ್ಕಾರ ವರದಿ ಬಂದ ಬಳಿಕ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಹೇಳಿತು ನಾವು ನಲವತ್ತು ಪರ್ಸೆಂಟ್ ವೇತನ ಕೇಳಿದ್ದೇವೆ ಆಯೋಗ ಶಿಫಾರಸು ಮಾಡಿದ ಮೇಲೆ ನಾವು ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತೇವೆ ಈ ಹಿಂದೆ ಸಿದ್ದರಾಮಯ್ಯನವರೇ ಸರ್ಕಾರ ಇತ್ತು ಆರನೇ ವೇತನ ಆಯೋಗವನ್ನು ರಚಿಸುವಾಗ ಅಲ್ಲಿ ಮೂವತ್ತರಷ್ಟು ವೇತನ ಹೆಚ್ಚಳವನ್ನು ಮಾಡಿ ಆದೇಶ ಹೊರಡಿಸಿದ್ದಾರೆ ಇವಾಗಲೂ ಕೂಡ ಒಳ್ಳೆಯ ಒಂದು ಫಿಟ್ಮೆಂಟನ್ನು ನೀಡ್ತಾರೆ ಅಂತ ನಾವು ಭಾವಿಸಿದ್ದೇವೆ ಮತ್ತು ಭರವಸೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಎಕ್ಸಾಕ್ಟ್ಲಿ ಆರನೇ ವೇತನ ಆಯೋಗದ ಟೈಮಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರಿದ್ದರು ಅವರೇ ಭರ್ಜರಿಯಾಗಿ ಮೂವತ್ತು ಪರ್ಸೆಂಟ್ ವೇತನವನ್ನು ಹೆಚ್ಚಳ ಮಾಡಿದ್ರು ಈ ಒಂದು ಟೈಮಲ್ಲಿಯೂ ಕೂಡ ಸರ್ಕಾರಿ ನೌಕರಿಗೆ ಅದೇ ರೀತಿಯಾದಂಥ ಒಂದು ಉಡುಗೊರೆ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಇಲ್ಲಿ ಸಿ ಎಸ್ ಅವರು ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ